ಜಾನೋ ಜಾನಕಿ ಕೈರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಶೇಷ ಒತ್ತರಿಸಿದನ್ನು ಬ್ಯಾಚುಲರ್ಗಳಿಗೋಸ್ಕರ ಮಾಡಿ ಚೆನ್ನಾಗಿರುತ್ತೆ. ಹಾಗಿದ್ರೆ ಏನೇನು ಸಾಮಾನು ಬೇಕು ಅಂತ ಬನ್ನಿ ನೋಡೋಣ. ಮೊದಲಿಗೆ ರಾತ್ರಿ ಉಳಿದಿರತ್ತಲ್ಲ ಅಣ್ಣ, ಆ ಅನ್ನನ ತಗೊಳ್ಳಿ. ನಾನಿಲ್ಲಿ ಇಬ್ರಿಗಾಗೋಷ್ಟು ಅನ್ನ ತಗೊಂಡಿದ್ದೀನಿ. ಮತ್ತು ಅರಿಶಿನ, ಎರಡು ಸಣ್ಣೀರುಳ್ಳಿ ತಗೊಂಡಿದ್ದೀನಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಪ್ಪು ಹುಣಸೆ ರಸ. ಇಲ್ಲಿ ನಾನು ಬೇಳೆ ಸಾಂಬಾರು ಖಾರದ ಪುಡಿ ತಗೊಂಡಿದ್ದೀನಿ 3 ಟೀಸ್ಪೂನು. ಮತ್ತು ಇಲ್ಲಿ ಒಗ್ಗರಣೆ ಸಾಮಾನು, ಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಹೆಸರು ಬೇಳೆ, ಜೀರಿಗೆ, ಸಾಸಿವೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಇಲ್ಲಿ ಹೇಳಿರೋ ಹಾಗೆಯೇ ಒತ್ತರಿಸ್ತನ್ನ ಇದ್ರೆ ಹೆಸರು. ಇವಾಗ ಇಲ್ಲಿ ಒತ್ತರಿಸ್ ಮಾಡಬೇಕಲ್ವಾ. ಮೊದಲಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅದು ತಗೊಳ್ಳಿ. ಬೇಳೆ ಸಾಂಬಾರು ಖಾರದ ಪುಡಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಹುಣಸೆ ರಸ, ಇದಿಷ್ಟೂ ಕಲಸೋಣ ಬನ್ನಿ. ಇದು ಕಲಸಿ ಮೇಲೆ ನೀಟಾಗಿ ಪ್ರೆಸ್ ಮಾಡಿ ಎಲ್ಲೂ ಗಾಳಿ ಆಡದೇ ಇರೋ ಥರ ಇದು ಹುಣಸೆಹಣ್ಣು ಉಪ್ಪು ಖಾರದ ಪುಡಿಲಿ ನೀಟಾಗಿ ಉಣಿಬೇಕು. ಒಂದು ಕಾಲು ಗಂಟೆ ನೆನೆಯಕ್ಕೆ ಬಿಡೋಣ. ನೆಕ್ಸ್ಟ್ ಒಗ್ಗರಣೆ. ಈ ಅನ್ನ ಎಲ್ಲ ನೆನೆಯವರೆಗೂ ಈಗ ಒಂದು ಹೊಸ ರೀತಿಯಾಗಿ ಎಳ್ನೀರು ಕುಡಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಈಗ ಕರೋನಾ ಟೈಮ್ ಆಗಿರೋದ್ರಿಂದ ಎಲ್ಲೋದ್ರೂ ಬರೀ ಎಳ್ನೀರು ಮಾತ್ರ ಕೊಡ್ತಾರೆ, ಕಾಯಿ ತಿನ್ನೋದು ಕೊಡೋಲ್ಲ. ಕಾಯಿ ತಿನ್ನೋ ಕೊಡೋಲ್ಲ ಅಂತ ಆದರೆ ನಮಗೊಂಥರ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಪಾರ್ಸಲ್ ತರಬೇಕು. ಪಾರ್ಸಲ್ ತಂದಿದ್ದೀನಿ. ಎಳ್ನೀರಿಗೆ ಕಾಯಿನೂ ನೀಟಾಗಿ ಹಾಕ್ಕೊಟ್ಟಿದ್ದಾರೆ. ಒಂದು ಬಾಕ್ಸ್ ತಗೊಂಡೋದ್ರೆ ನೀಟಾಗಿ ಅವರೇ ಹಾಕ್ಕೊಡ್ತಾರೆ. ಮನೆಗೆ ತಂದು ಹೊಡ್ಕೊಂಡು ತಿನ್ನೋದಕ್ಕಿಂತ ಒಂದು ಬಾಕ್ಸ್ ತಗೊಂಡೋಗಿ ಅದರೊಳಗೆ ಹಾಕ್ಸ್ಕೊಬಂದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಎಳ್ನೀರು ಜೊತೆ ಈ ನೀರನ್ನು ಮಿಕ್ಸ್ ಮಾಡಿದಾರಲ್ವಾ, ಇದನ್ನು ಚೆನ್ನಾಗಿ ಮಿಕ್ಸಿ ಆಡ್ಬಿಟ್ಟು ತಿಂದರೆ ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಬೇಕು ಅಂದರೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣ ಹಾಕೊಳ್ಳಿ, ಇನ್ನೂ ರುಚಿಯಾಗಿರುತ್ತೆ, ಸೂಪರ್ ಆಗಿರುತ್ತೆ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದು ಕಾಯ್ದ ಮೇಲೆ 3 ಟೇಬಲ್ಸ್ಪೂನ್ ಎಣ್ಣೆ, ಹೇಳ್ಬೇಕಂದ್ರೆ ಬ್ಯಾಚುಲರ್ ಅನ್ನ ಅಂತ ಹೇಳ್ಬೋದು. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ. ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸಿಡಿತಿದೆ. ಸಿಡ್ದಾದ್ಮೇಲೆ ಜೀರಿಗೆ, ನಂತರ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಹೆಸರುಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಕೆಂಪುಗಾಗಬೇಕು. ಒಂದು ಮೆಣಸಿನ್ಕಾಯಿ, ಅರಿಶಿನ, ಹಾಗೆ ಈರುಳ್ಳಿ. ಈರುಳ್ಳಿ ರೋಸ್ಟ್ ಆಗಿದೆ ಚೆನ್ನಾಗಿ. ಇವಾಗ ಅನ್ನ ಕಲಸಿಟ್ಟಿದ್ವಲ್ಲ ಕಾಲು ಗಂಟೆ ಟೈಮು, ನೀವು ಜಾಸ್ತಿ ಎಷ್ಟು ನೆನೆಸ್ತೀರಾ ಅಷ್ಟು ರುಚಿಯಾಗತ್ತೆ. ಆ ಅನ್ನನ ಮಿಕ್ಸ್ ಮಾಡ್ಕೊಡಿ. ಇವಾಗ ಈ ಥರನೇ ಇರಬೇಕು, ಜಾಸ್ತಿ ಹುಣಸೆ ರಸ ಹಾಕಬೇಡಿ, ತೆಳ್ಳಗಾಕಬಾರ್ದು. ಈ ಥರನೇ ಗಟ್ಟಿಯಾಗಿ ಕಲಸ್ ಮಾಡಬೇಕು, ಅವಾಗ ಮಾತ್ರ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಹೊಂದತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಣ್ಣೂರಿ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ. ಹಾಗೆ ನಾನು ಇವತ್ತು ನಿಮಗೆ ಒಂದು ಮಂತ್ರ ಹೇಳ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ಚಿಕ್ಕ ಮಕ್ಕಳುಗಳು ಅಥವಾ ದೊಡ್ಡವರೇ ಯಾರೇ ಆಗಲಿ ತುಂಬ ಎದುರುಕೊತಾ ಇರ್ತಾರೆ ಏನೇನೋ ಕೆಟ್ಟ ಕನಸು, ಈ ಮಂತ್ರ ಹೇಳೋದ್ರಿಂದ ಕನಸುಗಳು ಬೀಳಲ್ಲ, ನಾಶ ಆಗತ್ತೆ. ಕನಸು ಬಿದ್ದರೂ ನಿಮಗೆ ಅದು ಮರ್ತೋಗತ್ತೆ. ನಾನು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಮಲ್ಕೋಬೇಕಿದ್ರೆ ಒಂದ್ಸತಿ ಹೇಳಿ ನಿಮ್ಮ ಮಕ್ಕಳು ಕೇಳು ಹೇಳಿಸಿ ಮಲಗಿ ಒಂದಿನದ್ದೇ ಒಂದು ಚಾಲೆಂಜ್ ನೋಡಿ ಬೇಕಿದ್ರೆ, ಇದೊಂದು ಚಾಲೆಂಜ್ ಅಂತ ಹೇಳ್ಬೋದು. ಮಂತ್ರ ಹೇಳಿ ನೋಡಿ ಬೇಕಿದ್ರೆ.
ಈ ಹಸಿ ಖಾರದ ಪುಡಿ ಹಾಕಿರೋದ್ರಿಂದ ಹಸಿ ಹುಣಸೆಹಣ್ಣು ರಸ ಖಾರದ ಪುಡಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಈ ತರ ಮುಚ್ಚಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನ ವಾಸನೆ ಹೋಗಕ್ ಬಿಡೋಣ. ನೆಕ್ಸ್ಟ್ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಂಡಿದ್ದೀನಿ. ಡೆಕೋರೇಷನ್ ಗಾಗಿ ನೀವು ಏನು ಇಷ್ಟಪಡ್ತೀರಾ ಅದನ್ನ ಹಾಕೊಳ್ಳಿ. ನಾನು ಇಲ್ಲಿ ಖಾರ ಮಡಗ್ತಿದ್ದೀನಿ, ಹಾಗೆ ಮೇಲ್ಗಡೆ ಸ್ವಲ್ಪ ಸೇವ್ ಹಾಕೋತಿದ್ದೀನಿ. ಸೋ ತಿನ್ನಕ್ಕೆ ರೆಡಿ ಆಗಿದೆ. ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಾಮಂ ಸ್ಕಂದಂ ಹನುಮಂತಂ ವೈನತೇಯ ರುಕೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ಕಶ್ಯ ನಶ್ಯತಿ. ಇದನ್ನು ನೀವು ಮಲ್ಕೋಬೇಕಿದ್ರೆ ಒಂದು ಬಾರಿ ಹೇಳಿ, ಸರಿನಾ? ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಮಾಡಿ ಕಮೆಂಟ್ಸ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.